ಹಾಯ್, ನನ್ನ ಹೆಸರು ದಿವ್ಯಾ ಅಂತ. ನಾನು MBA ಮಾಡಿದ್ದೀನಿ. ನಂಗೊಂದು ಕನಸಿತ್ತು, ಒಂದು ದೊಡ್ಡ ಕಂಪ್ನಿನಲ್ಲಿ ಕೆಲಸ ಮಾಡಬೇಕು, ಲೈಫ್ ಸೆಟ್ಲ್ ಆಗಬೇಕು, ಆಮೇಲೆ ಮದುವೆ ಬಗ್ಗೆ ಯೋಚನೆ ಮಾಡೋಣ ಅಂತ. ಅದೇ ರೀತಿ ಕೆಲಸನೂ ಸಿಕ್ತು, ಲೈಫ್ ಕೂಡ ತುಂಬ ಚೆನ್ನಾಗಿತ್ತು. ಆದರೆ ಮದುವೆ ವಿಷಯದಲ್ಲಿ ತುಂಬಾ ಡಿಲೇ ಆಗ್ತಿತ್ತು. ಅದು ಯಾಕೆ ಅಂತ ನನಗೆ ನಮ್ಮ ಅಪ್ಪ ಅಮ್ಮಂಗೆ ಯಾರಿಗೂ ಅರ್ಥನೇ ಆಗ್ತಾ ಇರಲಿಲ್ಲ. 2 ವರ್ಷದಿಂದ ಪ್ರಪೋಸಲ್ ಬರ್ತಾನೇ ಇತ್ತು, ಇನ್ನೇನು ಫೈನಲ್ ಸ್ಟೇಜ್ ತಲುಪುತ್ತೆ ಅನ್ನೋಷ್ಟರಲ್ಲಿ ಏನಾದರೂ ಒಂದು ಪ್ರಾಬ್ಲಮ್ ಬಂದು ನಿಂತು ಹೋಗ್ತಿತ್ತು. ಇದೇ ಯೋಚನೆಯಲ್ಲಿ ಅಪ್ಪ ಅಮ್ಮಂಗೆ ತುಂಬ ಬೇಜಾರಾಗಿತ್ತು. ಏನು ಮಾಡಬೇಕು ಅನ್ನೋದೇ ನಮಗೆ ತೋಚ್ತಿರ್ಲಿಲ್ಲ. ಆಗ ನಾನು ನಮ್ಮಪ್ಪ ಗುರುಜಿಯವ್ರನ್ನ ಭೇಟಿ ಮಾಡಿದ್ವಿ. ಭೇಟಿ ಮಾಡಿ ನಮ್ಮಲ್ಲಿದ್ದ ಸಮಸ್ಯೆಗಳನ್ನೆಲ್ಲ ಹೇಳ್ಕೊಂಡ್ವಿ. ಅವ್ರು ನಮ್ಮ ಸಮಸ್ಯೆಗಳನ್ನೆಲ್ಲ ಕೇಳಿ ನನ್ನ ಜಾತಕ ಮತ್ತು ಕುಂಡಲಿಗಳನ್ನೆಲ್ಲ ಪರಿಶೀಲನೆ ಮಾಡಿ ಜಾತಕದಲ್ಲಿ ಏನೇನು ದೋಷ ಇದೆ ಅನ್ನೋದನ್ನು ಹೇಳಿದರು. ಜೊತೆಗೆ ಜಾತಕದಲ್ಲಿದ್ದಂತಹ ದೋಷಗಳನ್ನೆಲ್ಲ ಪರಿಹಾರ ಮಾಡಿಕೊಟ್ರು. ಅದಾದ ನಂತರ ಒಂದು 15-20 ದಿನದಲ್ಲೇ ಹೈದರಾಬಾದ್ ಕಡೆಯಿಂದ ಒಂದು ಒಳ್ಳೆ ಪ್ರಪೋಸಲ್ ಬಂತು. ಮದುವೆ ಫಿಕ್ಸ್ ಆಯಿತು. ಅಪ್ಪ ಅಮ್ಮ ಎಲ್ಲ ಖುಷಿಯಾಗಿದ್ದಾರೆ. ಈಗ ನಾನು ಮೊದಲೇನು ಅಂದ್ಕೊಂಡಿದ್ದೆ, ಒಂದು ಒಳ್ಳೆ ಕೆಲಸ ಸಿಗಬೇಕು, ಲೈಫಲ್ಲಿ ಸೆಟ್ಲ್ ಆಗಬೇಕು, ಮತ್ತು ಒಂದು ಒಳ್ಳೆ ಕಡೆ ಮದುವೆ ಆಗಬೇಕು ಅನ್ನೋದು ಏನಿತ್ತೋ, ಈಗ ಅದೆಲ್ಲ ಫುಲ್ಫಿಲ್ ಆಯಿತು. ಗುರುಜಿಯವ್ರ ಬಗ್ಗೆ ಒಂದು ಮಾತು ಹೇಳಲೇಬೇಕು. ನಮ್ಮ ಸಮಸ್ಯೆಯನ್ನು ನಾವು ಎಷ್ಟೊತ್ತು ಕೂತ್ಕೊಂಡು ಹೇಳಿದ್ರೂ ಕೂಡ ಅವ್ರ ತಾಳ್ಮೆಯಿಂದ ಕೇಳಿ ಪರಿಹಾರ ಸೂಚಿಸ್ತಾ ಇದ್ರು. ನಮ್ಮ ತಂದೆ ತಾಯಿಗೆ ಧೈರ್ಯ ತುಂಬ್ತಾ ಇದ್ರು. ಇಲ್ಲ, ಏನು ಯೋಚನೆ ಮಾಡಬೇಡಿ, ನಿಮ್ಮ ಮಗಳಿಗೆ ಮದುವೆ ಆಗುತ್ತೆ ಮತ್ತು ನಿಮ್ಮಲ್ಲಿರೋ ಸಮಸ್ಯೆಗಳೆಲ್ಲ ಬಗೆಹರಿಯುತ್ತೆ ಅಂತ ಧೈರ್ಯ ತುಂಬ್ತಾ ಇದ್ರು. ಹಾಗೆ ನಮ್ಮೆಲ್ಲ ಸಮಸ್ಯೆಗಳು ಬಗೆಹರಿಯಿತು. ಹಾಗಾಗಿ ನಾನು ಮತ್ತು ನಮ್ಮ ಫ್ಯಾಮಿಲಿ ಮೆಂಬರ್ಸು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀವಿ.